ಆಕಾಂಕ್ಷಿಗಳು ಮಾಮೂಲು ಎಲ್ಲ ತಾಲೂಕ್ನಾಗ ಅದಾರೆ. ನಮ್ಮ ತಾಲೂಕ್ನಾಗ ಮೊದಲ ಪಟ್ಟಿನಲ್ಲಿ ನಿಮ್ಗೆ ಬರುತ್ತೆ ಅಂತ ವಿಶ್ವಾಸ ಇದೆಯಾ ಸರ್? ಏನು ಹೇಳಿದ್ರೆ ಬರ್ತದೆ ಮೊದಲ ಪೇಟೆಗೂ ಬರ್ತದೆ, ಇಲ್ಲ ಎರಡನೇ ಪೇಟೆಗಾರ ಬರ್ತದೆ ಸರ್. ಈಗ ಕಾಂಗ್ರೆಸ್ ಈಗ ಸಿಂಗ ಯಾವ ಆಕಾಂಕ್ಷಿಗಳು ಇಲ್ಲದವೋ ಲೀಸ್ಟ್ ಮಾಡಿದ್ದಾರೆ. ಈಗ ಉದಾಹರಣೆ ಈಗ ಮಲ್ಲಿಕಾರ್ಜುನ್ ನಮ್ಮ ಎಸ್ ಎಸ್ ಅವ್ರು ಒಂದೇ ಅಪ್ಲಿಕೇಶನ್ ಇರುತ್ತೆ, ಶಿವಶಂಕರಪ್ಪ ಒಂದೇ ಅಪ್ಲಿಕೇಶನ್ ಅಂತ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿದ್ದವೆಲ್ಲವೂ ಎರಡನೇ ಪಟ್ಟಿ ರಿಲೀಸ್ ಮಾಡಿ ಸರ್. ಹಿಂಗೆ ನಿಮ್ಗೆ ವಿಶ್ವಾಸ ಇದೆಯಾ ಸರ್? ಏನು ವಿಶ್ವಾಸ ಇದೆ ನಿಮಗೆ ಅಂತ? 100% ವಿಶ್ವಾಸ ಐತೆ, 100% ಗೆದ್ದಾಗಿರುತ್ತೆ ಸರ್. ಕಾಂಗ್ರೆಸ್ನ ಎಲ್ಲ ಹಾಲಿ ಶಾಸಕರಿಗೂ ಟಿಕೆಟ್ ಕೊಡೋ ವಿಚಾರದಲ್ಲಿ ಮಾತುಕತೆ ಅಂದರೆ ಹೈಕಮಾಂಡ್ ನಾಯಕರು ಏನಾದರೂ ಸಮ್ಮತಿ ಸೂಚಿಸಿದ್ದಾರೆ? ಹೇಳಿದ್ದಾರೆ. ಫಸ್ಟ್ ಹಾಲಿ ಎಮ್ ಎಲ್ ಎರ್ಗೆ ಯಾರಿಗೆ ತೋರಿಸ್ಬೇಡ್ರಿ, ಅವರು ನಿಲ್ಲಲ್ಲ ಅಂದರೆ ಅವ್ರ ಮಕ್ಕಳಿಗೆ ಕೊಡ್ತಾರೆ ಅಂತ ಅದು ಚರ್ಚೆ ಮಾಡಿರಿ. ಯಾರು ಟಿಕೆಟ್ ನಿರಾಕರಿಸ್ತಾರೋ ಅವ್ರಿಗೆ ಅವ್ರಿಗೆ ಚರ್ಚೆ ಮಾಡಿ ಅವ್ರ ಕೈಲಿ ಆಗೋದಿಲ್ಲ ಅಂದಾಗ ಇದು ಮಾಡಿ. ನಮ್ಮ ತಾಲೂಕಿನಾಗ ನಮ್ದು ಇದೆ, ನಮ್ಮ ಪಕ್ಷದ ಇಬ್ಬರು ಈಗ ಯಾರು ಎಂಟು ರಾಮಪ್ಪ ಮತ್ತು ಇನ್ನೊಬ್ಬರು ಶಾಸಕರು, ಅವ್ರ ವಯಸ್ಸಾಗೈತಿ, ಅವರಿಗೆ ನಾವು ಬಿಟ್ಟು ನಿದ್ದರಿಗೆಲ್ಲ ನಾವು ಕೊಡ್ತೇವೆ ಅಂತ. ಇಲ್ಲೇ ಇಲ್ಲೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿಕೆಶಿವಕುಮಾರ್ ಇಬ್ಬರು ಬಿಟ್ಟರೆ ಅವರಾಗಿ ಒಳ್ಳೆ ಅದಾರ ಬಿಟ್ಟರೆ ನಿದ್ದರಿಗೆಲ್ಲ ನಾವು ಕೊಡ್ತೇವೆ. ಈ ಸಿದ್ದರಾಮಯ್ಯ ಸಾಹೇಬರು ಆತಪ್ಪ ಮಾಡ್ತೇವೆ, ಸರಿಯಾಗಾದ್ರು ಮಾಡ್ತೇನೆ, ಯಾಕೆ ಕೈಯ ಸಂಘಟನೆ ಮಾಡುವ ಅಂತ ಹೇಳಿದರು. ಹಂಗಾಗಿ ಟಿಕೆಟ್ ತೆಪ್ಪ ಅಂತ ಇಲ್ಲ, ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ಸುಮಾರು ಎಲ್ಲ ಇಡೀ ತಾಲೂಕಿಗೆ ನಾವು ಕಿಟ್ ತಂದಿದ್ದೀವಿ, ಹೋರಾಟ ಮಾಡಿದ್ದೀವಿ. 100,000 ಕೋಟಿ ಸುಮಾರು 600-700 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೇವೆ. ತಾಲೂಕು ಭಾಳ ಚೆನ್ನಾಗೈತಿ. ಹೋದ ಸರಿ 7,000 ಚೀಲ ಗೆದ್ದಿದ್ದೆ, ಈ ಸರಿ ಒಂದು 25,000 ಗಟ್ಟೆ ನಾನು ಗೆದ್ದಾಕಿರ್ತೇನೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.